ನನಗೆ ಇನ್ನೊಂದು ಬಕ್ರಿ ಬೇಕವ, ಕಾರಂತ್ರಿ ಹೇಳಿ ಮಾಡಿಸ್ಕೊಂಬ. ದೇಶದೊಳಗ ವಿಧ್ವಾಶ್ರಮ ಅವ ಏನು ಅಜ್ಜಿ? ಅಲ್ಲಿ ಗಂಡ ಸತ್ತವರು ಇನ್ನೊಂದ್ ಲಗ್ನ ಆಗ್ತಾರ, ವಯಸ್ಸು ಎಷ್ಟೇ ಆಗಿರ್ಲಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಶುತ ಅಲಯ. ದೊಡ್ಡೋರು ಹೇಳಿಲ್ಲೇನು ಬೆಂಕಿನೂ ಬೆಣೆನೂ ಆಜುಬಾಜು ಇಡಬಾರ್ದಂತ? ಕರ್ಗೋದು ಇದ್ರು ಗುಣ, ಕರ್ಸೋದು ಆದ್ರೂ ಗುಣ, ಹೌದಿಲ್ಲ? ಸುತ್ತಿ ಬಳಸಿ ಯಾಕೆ ಮಾತಾಡ್ಲಿಕತ್ತಿ? ಲಘು ಏನಂತ ಹೇಳ್ಬಾರ್ದ? ಮುಂಗಾರು ಮಳಿ ಸಿನಿಮಾದಾಗ ಆ ಹೀರೋ ಹೀರೋಯಿನ್ ನಿಂತ್ಕೊಂಡಿರ್ತಾರಲ್ಲ, ಹಂಗ ಆ ಗಂಗಾ ನಮ್ ಸಾಗರನ್ನ ಎರಡು ಕೈಯಿಂದ ತೆಕ್ಕಿ ಬಡ್ಕೊಂಡು ನಿಂತಿದ್ಲು. ಗಂಗಾ ಸಾಗರ ಇಬ್ರು ಲವಿನೊಳಗ್ ಬಿದ್ದು ಓದಾಡ್ಲಿಕ್ಕೆ ಹತ್ತಾರ. ಹೆಚ್ಚು ಕಡಿಮೆ ಆಗಿ ಗಂಗಾ ನಿಮ್ಮ ಮನೆ ಸೊಸಿ ಆದ್ರ ಏನ್ ಮಾಡ್ತೀರಿ? ವಿಚಾರ ಮಾಡೋ ಮಾತದ ವೈನಿ ಅಲ್ಲ, ಅವರಿಬ್ರು ಹೋಗಿ ರಿಜಿಸ್ಟರ್ ಲಗ್ನ ಆಗ್ ಬಂದ್ರ ಏನ್ ಮಾಡ್ತೀರಿ? ಗೊತ್ತಿದ್ದು ಆಂಟಿ, ಉಪ್ಪಿನಕಾಯಿ ಹಾಕೋದಲ್ದ ನಂಗೆ ಚೆನ್ನಾಗ್ ಗೊತ್ತಿದ್ದು, ನಮ್ಮ ಅಜ್ಜಮ್ಮನ ಹತ್ರ ಕಲ್ತಿದ್ದಿ. ಆದ್ರೆ ಆಂಟಿ, ನನ್ನೊಂದು ಸಣ್ಣ ಕಂಡೀಷನ್ ಇದ್ದು, ನೀವು ಹೂ ಅಂದ್ರೆ ನಾನ್ ನಿಮ್ ಜೊತೆ ಕೆಲಸ ಮಾಡ್ತೆ. ಕಂಡೀಷನ್ ಏನದೆ ಆಂಟಿ? ಇಲ್ಲಿ ನಾಲ್ಕು ಜನ ಹೆಂಗಸರು ಕೆಲಸ ಮಾಡ್ತಾರಲ್ಲ, ಅವ್ರ ಎಲ್ಲರ ಕೆಲಸ ನಾನೊಬ್ಳೆ ಮಾಡ್ತೆ. ಆದ್ರೆ ನೀವು ಅವ್ರಿಗೆಲ್ಲರಿಗೂ ಕೊಡೋ ದುಡ್ಡನ್ನ ನಾನು ಒಬ್ಳಿಗೆ ಕೊಡ್ಬೇಕು, ಸರಿನಾ? ಅದೇಂಗಾಗ್ತಿ, ನಾಲ್ಕು ಮಂದಿ ಪಗಾರ ಕೊಡ್ಬೇಕಂದ್ರೆ ನಾಲ್ಕು ಮಂದಿ ಕೆಲಸ ಮಾಡ್ಬೇಕಾಗ್ತಿ, ಗೊತ್ತೈತೇನೆ? ನಾನು ಹೇಳ್ತೀಯ ಅಲ್ದ, ಅವ್ರ ನಾಲ್ಕು ಜನದ ಕೆಲಸನ ನಾನು ಒಬ್ಳೆ ಮಾಡ್ತೆ. ಮಾಡೋ ಕೆಲಸ ಪಕ್ಕ ಇರ್ಬೇಕಾ? ಮತ್ತೆ ಲಘು ಲಘುನ ಕೆಲಸ ಶುರು ಮಾಡೋಣಂತ, ಇಲ್ಗಿ ಮಣಿ ತರ್ತೇನೆ ತಡಿ. ಅಣ್ಣರಿಗೆ ಒಂದ್ಸಲ ಫೋನ್ ಮಾಡ್ಬಿಡ್ತೆ. ಹಲೋ. ಹಲೋ ಅಣ್ಣರೇ, ನಾನು ಗಂಗಾ. ಎಲ್ಲಿದ್ದಿ? ಆಗಲಿಂದ ಹುಡುಕ್ಲಿಕ್ಕತ್ತೀನಿ. ಇವತ್ತು ಕಾರಂತ್ರ ಚಾ ತಂದು ಕೊಟ್ರು, ನೀ ಚಾ ತಂದು ಕೊಟ್ಟಿಲ್ಲ ಅಂತಂದ್ರ ಮುಂಜಾನೆ ಆತು ಅಂತ ಅನ್ಸೋದಿಲ್ಲ. ಅಣ್ಣರೇ, ನಾನು ಇಲ್ಲೇ ಮಾರ್ಕೆಟಿಗೆ ಬಂದಿದ್ದಿ. ಹಾಗೆ ನನ್ನ ಫ್ರೆಂಡ್ ಪೂಜಾ ಸಿಕ್ಕಿದ್ಲು, ಅವ್ರ ಮನೆಗೆ ಇವತ್ತು ನೆಂಟರು ಬರ್ತವಾಡ, ಅಡುಗೆ ಮಾಡೋಕ್ಕೆ ಸಹಾಯ ಮಾಡಲು ಯಾರೂ ಇಲ್ಲೇ ಅಂದ, ಅದಕ್ಕೆ ನಾನು ಅವ್ರ ಮನೆಗೆ ಹೋಗಿ ಬರ್ಲಾ? ಮತ್ತೊಬ್ರಿಗೆ ಸಹಾಯ ಮಾಡಿದ್ರಾಗ ಎತ್ತಿದ ಕೈ ನೀನು. ಅಣ್ಣರೇ, ಹಾಗೆ ಇವತ್ತು ಸೂರಜ್ ಅಣ್ಣನ ಕೆಲಸದ ಮೊದಲನೇ ದಿನ, ಅವನಿಗೇನು ಬೈದೆ ನಗ್ನಗ್ತ ಕಳಿಸ್ಕೊಡಿ. ಅಣ್ಣರೇ. ಹಾ ಹಾ, ಆತವ ಲಘು ಬಂದ್ಬಿಡು. ಹ್ಮ್, ತಡ ಹೋಗೋತು. ಅಜ್ಜಮ್ಮ ಬೈತಾರೋ ಏನೋ, ಎಂತ ಮಾಡ್ಲಿ? ಇದೆಂತ ರಾಶಿ ಭಾರ ಇತ್ತು. ಇಷ್ಟ ತಡ ಆಗಿದೆ, ಯಾರಾದ್ರೂ ಇದ್ರ ಮೊದ್ಲು ನೋಡ್ಬಿಡ್ತೆ. ಎಷ್ಟೊತ್ತಾದ್ರೂ ಈ ಹುಡುಗಿ ಮನೆಗೆ ಬಂದಿಲ್ಲ ಅಲ್ವಾ? ಹತ್ತು ಮುಳುಗೋದ್ರೊಳಗ ಹುಡುಗಿಯಾರು ಮನೆ ಸೇರ್ಕೋಬೇಕನ್ನೋ ಖಬರ್ ಬೇಡ ಇದಕ್ಕೆ. ಏನು ಹುಡುಗಿಯವ ಇದು, ಹಟ್ಟಮಾರಿ ಅಂದ್ರೆ ಹಟ್ಟಮ. ಅಜ್ಜಮ್ಮ, ಅದೆಂತ ಇದು ಅಂದ್ರೆ
ಅಜ್ಜಮ್ಮ ಎಂತಾಯ್ತು ಅಜ್ಜಮ್ಮಂಗೆ? ನನ್ನ ನೋಡಿದ್ರು ಮಾತಾಡದೆ ಹೋದ್ರು, ನಾನ್ ಲೇಟ್ ಬಂದೆ ಹೇಳಿ ಕೋಪ ಮಾಡ್ಕೊಂಡ್ರೋ ಏನೋ. ಯಾರು ಕಾಣ್ತಿಲ್ಲ, ಒಳ್ಳೇದೇ ಆಯ್ತು. ಹೊರಗಡೆ ಇರೋ ಬ್ಯಾಗ್ಗಳನ್ನೆಲ್ಲ ತಂದು ರೂಮ್ ಒಳಗೆ ಇಟ್ಕೊಂಡ್ಬಿಡ್ತೆ. ರಾಶಿ ಹಸುವಾಗ್ತಿದ್ದು. ದೇವ್ರೆ, ತಿನ್ಲಿಕ್ಕೆ ಎಂತಾದ್ರೂ ಕೊಡ್ಸು, ಇಲ್ಲಾಂದ್ರೆ ನಿಶಕ್ತಿಯಾಗಿ ಇದೆಲ್ಲ ಕೆಲಸ ಹಾಗೆ ಉಳ್ಕೊಂಡ್ಬಿಡತ್ತೆ ಅಷ್ಟೇಯ. ಯಾರು? ನಾನ ನಮ್ಮವ್ವ, ಫಲಹಾರ ತಗೊಂಬಂದೇನಿ, ತಿನ್ಬಾ. ಬಂದಿ ಅಕ್ಕರೆ. ಅಕ್ಕ ರೂಮ್ ಒಳಗ್ ಬಂದ್ರೆ ಅಷ್ಟೇ, ಎಂತ ಮಾಡ್ಲಿ? ಗಂಗಾ. ಅಕ್ಕರೆ ಬಂದಿ. ಎಂತ ಮಾಡ್ಲಿ, ಎಂತ ಹೇಳಿ? ಅಕ್ಕರೆ ಫ್ಯಾನ್ ತೋಳ್ ಕ್ಲೀನ್ ಮಾಡ್ತಿದ್ದಿ. ವೈನಿ, ಈ ವಿಡಿಯೋ ನೀವು ನೋಡ್ಬೇಕಾದ್ರ ನಿಮ್ ಹತ್ರ ಯಾರೂ ಬಂದಿರ್ಬಾರ್ದು, ಯಾರೋ ನಿಮ್ ಹತ್ರ ಮಾತಾಡ್ಲೂಬಾರ್ದು. ವೈನಿ ಒಂದ್ಸರಿ ನೋಡ್ರಿ, ಆಮೇಲೆ ನೀವ ಇದ ಬಿಡಂಗಿಲ್ಲ. ಬಣ್ಣದ ಅರ್ಬಿ ನಿನ್ಕ ಬಹಳ ಚಂದ ಕಾಣ್ತದ. ಈ ಜೀವನಕ್ಕೆ ಬಣ್ಣ ತುಂಬಿದ್ ನೀನೇ ಅಲ್ದ. ಹಾಕಿ ಕ್ರಿಕೆಟ್ ಎಲ್ಲ ಬಂದು ನಮ್ಮ ಕಬಡ್ಡಿ ಮುಳುಗೋಗ್ತಾ ಇದೆ. ಅಂತ ಟೈಮಲ್ಲಿ ಪೊನ್ನಪ್ಪನವರು ಇನಿಷಿಯೇಟಿವ್ ತಗೊಂಡು ಎಲ್ರಿಗೂ ಕಬಡ್ಡಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಂದು ಒಂದೇ ಕಿವಿ ಮಾತು, ಹೆಣ್ಮಕ್ಳು ಮನೆ ಕೆಲ್ಸಕ್ ಮಾತ್ರ ಸೀಮಿತ ಅಲ್ಲ ಅನ್ನೋದನ್ನ ನೀವೆಲ್ಲರೂ ಪ್ರೂವ್ ಮಾಡಬೇಕು. ತುಂಬಾ ಸಂತೋಷವಾಗಿದ್ದೀನಿ ನಿಮ್ ಹತ್ರ ಕೇಳ್ಕೊಳ್ಳೋದಿಷ್ಟೇ ಲಕ್ಕಿ ಅವ್ರೆ. ಬದುಕ್ನುದ್ದಕ್ಕೂ ನನ್ ಕೈ ಹಿಡ್ಕೊಂಡು ಹೀಗೆ ನನ್ ಜೊತೆ ಇದ್ಬಿಡಿ ಲಕ್ಕಿ ಅವ್ರೆ. ಈಗ ಹೇಳಿ ಏನ್ ವಿಷಯ ಸರ್? ಅದು ನಿಮ್ಮ ಹಿರಿ ಸೊಸೆ ಜಾನಕಿ ಮೇಲೆ ಅಪವಾದ ಬಂದ. ಏನು? ಜಾನಕಿ ಮೇಲೆ ಏನಂತ ಸರ್? ಅವರು ದುಡ್ಡು ತಗೊಂಡು ಪೇಪರ್ ಕರೆಕ್ಷನ್ ಮಾಡಿದ್ದಾರೆ ಅಂತ. ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ ಮೇಡಮ್, ನಮ್ಮ ಆಫೀಸಲ್ಲಿ ಕಳ್ತನ ಆಗಿ ಕಂಪ್ಯೂಟರಲ್ಲಿ ಇದ್ದ ಡೀಟೇಲ್ಸ್ ಎಲ್ಲ ಡಿಲೀಟ್ ಆಗಿದೆ. ಶೇಖರ್ ಸರ್ ಕಳಿಸಿರೋ ಡೀಟೇಲ್ಸು ಡಿಲೀಟ್ ಆಗಿದೆ ಮೇಡಮ್. ಹೌದಾ?
ಎಲ್ಲಾನು ಡಿಲೀಟ್ ಆಗಿದೆಯಾ? ಕನ್ಫರ್ಮ್? ಮೇಡಮ್, ನಾವು ಬಂದೋಗಿದ್ದಕ್ಕೆ ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ದೊಂದು ಸೈನ್ ಮಾಡಿಕೊಡಿ. ಸೈನಾ? ಹಾಂ ಮೇಡಮ್, ಸರಿ ಕೊಡಿ. ಕಾರ್ಬನ್ ಶೀಟಲ್ಲಿ ಭೂಮಿ ಅಂತ ಬರೆದಿದೆ, ಇಲ್ಲಿ ಭೂಮಿಕ ಅಂತ ಬರೆದಿದೆ, ಆದರೆ ಇವೆರಡನ್ನು ಬರೆದಿದ್ದು ಒಬ್ಬರೇ. ಒಂದು ನಿಮಿಷ. ಇನ್ನೊಂದು ಕಿವಿಗೋಲೆ ಎಲ್ಲಿದೆ ನಿಂದು? ಇದು ನಿಮಗೆ ಯಾವಾಗ ಸಿಕ್ತು? ಇದೇನು ಹಿಂಗೆ ಕೇಳ್ತಿದ್ದೀರಾ? ನೀವು ಯಾವತ್ತು ಕಳ್ಕೊಂಡ್ರೆ ಅವತ್ತೇ ಸಿಕ್ಕಿತ್ತು. ಅಂದರೆ ಮೊನ್ನೆ ರಾತ್ರಿನಾ?